हाय फ्रेंड्स, वेलकम बैक टू माय चैनल। फ्रेंड्स एल्लरू चेनागिदीर अंत अंदुकोंडिदीनि। फ्रेंड्स इवत्तिन दिन केलवोंदु किचन टिप्स ना तोरिस्ता इदीनि। ऑलरेडी किचन टिप्स वीडियो अपलोड माडिदीनि, अदर लिंक ना डिस्क्रिप्शन बॉक्स अल्ली कोट्टिर्तीनि, चेक माड्कोळ्ळि। बन्नि यावदर बग्गे टिप्स इदे अन्नोदन्न नोडोण। फ्रेंड्स इवग मेंत्य सोप्पु तगोंडु बंदमेले मेंत्य सोप्पुनेल्ल बिडिसिकोंडु कड्डिन ई रीति बिसाक्तीरा। ನೀವು ಬಿಸಾಕದ ಬೇಡ, ಅದರಿಂದನೂ ಉಪಯೋಗ ಇದೆ। ಕಡ್ಡಿನೆಲ್ಲ ಈ ತರ ನೀಟಾಗಿ ಬಿಡಿಸಿಟ್ಕೊಳ್ಳಿ। ಬಿಡಿಸಿಟ್ಕೊಂಡು ಇದನ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಾನು। ಸಣ್ಣ ಕಟ್ ಮಾಡ್ಕೊಳ್ತೀನಿ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ। ಈಗ ಒಂದು ಮಿಕ್ಸಿ ಜಾರ್ಗೆ ಕಡ್ಡಿನೆಲ್ಲ ಹಾಕೊಳ್ತಾ ಇದೀನಿ ನೋಡಿ। ಈ ರೀತಿ ಹಾಕೊಂಡ ಮೇಲೆ ಒಂದು ಸಣ್ಣ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ರುಬ್ಬಿಕೊಂಡು ಬರೋಣ ನೋಡಿ। ರುಬ್ಬಿಕೊಂಡು ಬಂದಿದ್ದೀನಿ। ಈಗ ಒಂದು ಗ್ಲಾಸ್, ದೊಡ್ಡ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡು ಇದನ್ನು ಶೋಧಿಸ್ಕೊಳ್ಳೋಣ ನೋಡಿ। ಕ್ಲೀನಾಗಿ ಶೋಧಿಸ್ಕೊಂಡಿದ್ದೀನಿ ನೋಡಿ। ಈ ತರ ಜ್ಯೂಸ್ ರೆಡಿ ಆಗಿದೆ। ಈ ಜ್ಯೂಸ್ನ ಪೂರಿ ಚಪಾತಿಗೆ ಹಾಕೊಂಡು ಕಲಸ್ಕೊಬಹುದು, ಇಲ್ಲ ಅಂದ್ರೆ ಬಾತ್ಗಳಿಗೆ ಹಾಕೊಂಡು ಮಾಡ್ಕೊಬಹುದು। ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ। ಈ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ। ಫ್ರೆಂಡ್ಸ್ ಸೋರೆಕಾಯಿ ತನ್ನ ಮೇಲೆ ಸೋರೆಕಾಯಿ ಸಿಪ್ಪೆ ಎಳೆದಾದ್ರೆ ಏನು ಮಾಡ್ತೀರಾ? ಸಿಪ್ಪೆನ ಹಾಗೆ ಹಾಕೊಳ್ತೀರಾ ಕಟ್ ಮಾಡಿ, ಇಲ್ಲಾಂದರೆ ಬಲ್ತಿರೋದಾದರೆ ಎರಡು ಮುಟ್ಟು ಹಾಕ್ಕೊಳ್ತೀರಾ? ಆದರೆ ಅದರೊಳಗಡೆ ಇರೋಂಥ ತಿರುಳನ್ನು ಏನು ಮಾಡ್ತೀರಾ? ಬಿಸಾಕ್ತೀರಾ? ಆದರೆ ನಾನು ಬಿಸಾಕಲ್ಲ, ನಾನು ಈ ಥರ ತಿರುಳನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ। ಫ್ರೆಂಡ್ಸ್ ನೋಡಿ, ಎಲ್ಲ ಕಟ್ ಮಾಡಿ ಇದನ್ನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ। ಈ ತಿರುಳನ್ನು ಏನು ಮಾಡ್ತೀನಿ ಅಂದರೆ, ನಾನು ಇಡ್ಲಿ ಅಥವಾ ದೋಸೆಗೆ ರುಬ್ಬಿ ಹಾಕ್ಕೊಳ್ತೀನಿ। ತುಂಬಾ ರುಚಿಯಾಗಿರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ಇಡ್ಲಿ ಆಗಲಿ ದೋಸೆ ಆಗಲಿ। ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ। ಮುಂದಿನ ಟಿಪ್ ಹೋಗೋಣ। ಫ್ರೆಂಡ್ಸ್ ಮೊಟ್ಟೆ ಎಷ್ಟೇ ಬೇಯಿಸಿದ್ರೂ ಸರಿಯಾಗಿ ಸಿಪ್ಪೆ ಬಿಡಿಸೋಕ್ಕಾಗಲ್ಲ, ಅದರಲ್ಲೂ ಹಳೆ ಮೊಟ್ಟೆ ಆದರೆ ಬಿಡಿಸೋದಕ್ಕೆ ಆಗಲ್ಲ ಅನ್ನೋದು ಒಂದು ಹೇಳ್ತಾರೆ। ಆದರೆ ಸಿಪ್ಪೆ ಈಸಿಯಾಗಿ ಹೇಗೆ ಬಿಡಿಸೋದು ಅನ್ನೋದಕ್ಕೆ ಒಂದು ಟ್ರಿಕ್ಸ್ ಇಲ್ಲಿದೆ ನೋಡಿ। ಅದಕ್ಕೆ ಎರಡೇ ಎರಡು ಸಿಪ್ಪೆ ಹಾಕ್ತಾಯಿದ್ದೀನಿ, ಈರುಳ್ಳಿ ಸಿಪ್ಪೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ। ಬೇಯಿಸಿ ಕೆಳಗಡೆ ಇಳಿಸ್ಕೊಂಡಿದ್ದೀನಿ, ಇದು ಸ್ವಲ್ಪ ತಣ್ಣಗಾಗಲಿ, ನಂತರ ಇದನ್ನು ಸಿಪ್ಪೆ ಬಿಡಿಸಿ ನಾನು ತೋರಿಸ್ತೀನಿ ಎಷ್ಟು ಈಸಿಯಾಗಿ ನಾವು ಸಿಪ್ಪೆ ಬಿಡಿಸ್ಬೋದು ಅನ್ನೋದನ್ನ ಇವಾಗ ಬಿಡಿಸಿ ತೋರಿಸ್ತಾ ಇದ್ದೀನಿ। ಫ್ರೆಂಡ್ಸ್ ಇದು ನಾಟಿ ಮೊಟ್ಟೆ ಫೀಲಿಂಗೇ ಕೊಡ್ತಾ ಇದೆ ನೋಡಿ, ಸೇಮ್ ನೀವು ನಾಟಿ ಮೊಟ್ಟೆ ಥರನೇ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ। ಫ್ರೆಂಡ್ಸ್ ನೋಡಿ ಎಷ್ಟು ಈಸಿಯಾಗಿ ಬಿಡ್ತಿದೆ। ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿ ನಿಮಗೆ ಅನುಭವ ಆಗುತ್ತೆ ಅಂತ ಅಂದ್ಕೊತೀನಿ ನೋಡಿ, ಎಷ್ಟು ಈಸಿಯಾಗಿ ಬಂತು। ಫ್ರೆಂಡ್ಸ್ ಈ ಟಿಪ್ ಇಷ್ಟ ಆಗಿದೆ, ಒಂದು ಲೈಕ್ ಕೊಡಿ। ಮುಂದಿನ ಟಿಪ್ ಹೋಗೋಣ। ಫ್ರೆಂಡ್ಸ್ ನೀವು ಪಾಯಸ ಅಥವಾ ಒಬ್ಬಟ್ಟು ಏನೇ ಸ್ವೀಟ್ ರೆಸಿಪಿ ಮಾಡಿದ್ರೂ ನೀವೇನು ಮಾಡ್ತೀರಾ, ಏಲಕ್ಕಿನ ಕೆಲವೊಂದು ಸಲ ಏನು ಮಾಡ್ತೀರಾ, ಸಿಪ್ಪೆ ಸಮೇತ ಪುಡಿ ಮಾಡಿ ಹಾಕ್ಕೊಳ್ತೀರಾ, ಇಲ್ಲಾಂದರೆ ಏನು ಮಾಡ್ತೀರಾ, ಈ ಥರ ಬೀಜ ಮಾತ್ರ ತೆಕ್ಕೊಂಡು ಸಿಪ್ಪೆನ ಬಿಸಾಕ್ತಿರಲ್ವ? ಆದರೆ ನಾನೇನು ಮಾಡ್ತೀನಿ, ಸಿಪ್ಪೆನ ಬಿಸಾಕಲ್ಲ, ಈ ಥರ ಎಲ್ಲ ಬಿಡಿಸಿ ಬೀಜ ಸಪ್ರೇಟ್ ಮಾಡಿಕೊಂಡು ಸಿಪ್ಪೆ ಸಪ್ರೇಟ್ ಮಾಡ್ಕೊಳ್ತೀನಿ। ಈ ಸಿಪ್ಪೆನ ನಾನು ಟೀ ಮಾಡುವಾಗ ಟೀಗೆ ಹಾಕ್ಕೊಳ್ತೀನಿ, ತುಂಬಾ ರುಚಿಯಾಗಿರುತ್ತೆ। ಫ್ರೆಂಡ್ಸ್ ಈ ಟಿಪ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ। ಮುಂದಿನ ಟಿಪ್ ಹೋಗೋಣ। ಫ್ರೆಂಡ್ಸ್ ಇವಾಗ ಸಕ್ಕರೆ ಎಲ್ಲರೂ ಯೂಸ್ ಮಾಡೋದು ಕಮ್ಮಿನೇ ಅಂತಲೇ ಹೇಳ್ತೀನಿ, ಅವಾಗ ಏನಾಗುತ್ತೆ, ಹಾಳಾಗುತ್ತೆ, ಇಲ್ಲಾಂದರೆ ಹುಳ ಬೀಳುತ್ತೆ, ಇಲ್ಲಾಂದರೆ ಸಣ್ಣ ಸಣ್ಣ ಇರುವೆ ಬೀಳುತ್ತೆ। ಅದನ್ನು ನೀವು ತಡೆಗಟ್ಟಬೇಕಂದ್ರೆ ಏನು ಮಾಡಬೇಕಂದ್ರೆ, ಒಂದು 4 ಲವಂಗನ ಸಕ್ಕರೆ ಡಬ್ಬದಲ್ಲಿ ಹಾಕಿಡೋದ್ರಿಂದ ಸಕ್ಕರೆನೂ ಫ್ರೆಶ್ ಆಗಿರುತ್ತೆ, ಯಾವುದೇ ಒಂದು ಹುಳ ಆಗಲಿ ಇರುವೆ ಆಗಲಿ ಹತ್ಕೊಳ್ಳಲ್ಲ। ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ। ಹೊಸಬ್ರು ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ।